ನಮ್ಮ ಜೊತೆಗೆ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾಗಿರುವಂತಹ ನಜೀರ್ ಅಹಮದ್ ಅವರಿದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ಇವತ್ತು ಒಟ್ಟಾರೆ BJPಯ ಶಾಸಕರ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ಹಲಾಲ್ ವಿಚಾರಕ್ಕೆ ಖಾಸಗಿ ಬಿಲ್ ಮಂಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ಸರ್, ಈಗಾಗಲೇ ಇದನ್ನು ರವಿಕುಮಾರ್ ಅವರು ಹೊಸದಾಗಿ ಏನು ತರ್ತಾ ಇಲ್ಲ, ಅದರ ಬಗ್ಗೆ ಸಾಕಷ್ಟು ಅವರು ಸದನದಲ್ಲೂ ಚರ್ಚೆ ಮಾಡಿದ್ದಾರೆ. ಹಲಾಲು ಸರ್ಟಿಫಿಕೇಟು ವಿಚಾರವಾಗಿ ಮಾತನಾಡಬೇಕಾದ್ರೆ ಇವತ್ತಿನ ದಿವಸ ರಾಷ್ಟ್ರದಿಂದ ರಾಜ್ಯದಿಂದ ಬೀಫ್ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು BJP ಪರಿವಾರದಿಂದಾನೇ ಬೀಫ್ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು. ಫಸ್ಟ್ ಅದನ್ನು ಬ್ಯಾನ್ ಮಾಡಲಿ, ಮತ್ತು ಹಲಾಲ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಲಿ ಅಂಥೇಳಿ ರವಿಕುಮಾರ್ಗೆ ಕೇಳ್ಕೊಳ್ತಾ ಇದ್ದೀನಿ. ರವಿಕುಮಾರ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು. ಈ ಮಧ್ಯ ಜನಮಗದ್ಯದಲ್ಲಿ ಇಂಥ ಇಶ್ಯೂಸ್ ಎಲ್ಲ ತೊಗೊಂಡು ಬಂದು ಪೊಲರೈಸೇಷನ್ ಮಾಡೋದನ್ನು ನಿಲ್ಲಿಸ್ಬೇಕು. ಅದನ್ನು ದಯವಿಟ್ಟು ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ದೇವರಿಂದ ಆಯಿಸ್ತಾರೆ. ಹಲಾಲು ಮತ್ತು ಈ ಜಟ್ಕ ಕಟ್ಟು ಈ ಥರ ವಿಚಾರಗಳು ಬಂದಾಗ ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ಸಾಫ್ಟ್ ಆಗಿತ್ತು, ಅಂದರೆ ಯಾವಾಗ ಕ್ಲಿಯರ್ ಸ್ಟ್ಯಾಂಡ್ ತೆಗೆದುಕೊಳ್ಳೋಕೆ ಸಾಕಷ್ಟು ನಿಧಾನ ಮಾಡಿತು. ಇವತ್ತು ಪರಿಷತ್ನಲ್ಲಿ ಯಾವ ನಿಲುವನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ? ಸಿ, ಕಾಂಗ್ರೆಸ್ ಬಂದು ಭಾರಿ ಕ್ಲಿಯರ್ ಆಗಿ ನಮ್ಮ ವ್ಯೂ ಭಾರಿ ಕ್ಲಿಯರ್ ಆಗಿದೆ. ಯಾರೇ ಒಂದು ಊಟದ ವ್ಯವಸ್ಥೆಯಲ್ಲಿ ಅದು ಪ್ರತಿಯೊಬ್ಬ ಮನುಷ್ಯನದು ಫಂಡಮೆಂಟಲ್ ರೈಟ್. ಅವನೇನು ತಿನ್ನಬೇಕು ಏನು ತಿನ್ನಬಾರ್ದು ಆ ತೀರ್ಮಾನ ಸರ್ಕಾರ ಮಾಡೋಕ್ಕಾಗಲ್ಲ, ಆ ತೀರ್ಮಾನ ಯಾವುದೋ ಪಕ್ಷ ಮಾಡೋಕ್ಕಾಗಲ್ಲ, ಆ ತೀರ್ಮಾನ ಇಂಡಿವಿಜುವಲ್ ತೀರ್ಮಾನ. ಅದನ್ನು ಅವನಿಗೆ ಅವ್ನು ಸ್ವತಂತ್ರವಾಗಿ ಅವ್ನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅವನು ತೀರ್ಮಾನ ಮಾಡ್ತಾನೆ. ಯಾರೇ ಅವನ ಬಗ್ಗೆ ನೀವು ಇದನ್ನು ತಿನ್ನಬಾರ್ದು ಅಂತ ಹೇಳೋದು ತಪ್ಪಾಗ್ತದೆ, ಅದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂಥೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸಹಜವಾಗಿ ಚುನಾವಣಾ ಸಂದರ್ಭದಲ್ಲಿ ಭಾವನಾತ್ಮಕ ವಿಚಾರಗಳನ್ನು BJP ತರ್ತಾ ಇದೆ ಅನ್ನೋಂಥ ಆರೋಪಗಳನ್ನು ಕಾಂಗ್ರೆಸ್ ಮಾಡುತ್ತೆ. ಆದರೆ ಆರೋಪಗಳ ಜೊತೆಗೆ ಸಾವರ್ಕರ್ ಫೋಟೋ ಹಾಕಿರೋ ವಿಚಾರಕ್ಕೆ ಕಾಂಗ್ರೆಸ್ಸು ಕೂಡ ತನ್ನ ನಿಲುವನ್ನು ಬದಲಾಯಿಸ್ಕೊಳ್ತು, ಯಾಕೆ? ಕಾಂಗ್ರೆಸ್ ನಿಲುವು ಏನು ಬದಲಾಯಿಸ್ಕೊಂಡಿಲ್ಲ. ಕಾಂಗ್ರೆಸ್ ಏನಂತೂ ಏನು ಬಂದರೆ ಅವ್ರ ಜೊತೆಗೆ ಇನ್ನೂ ನಮ್ಮ ಸಾಕಷ್ಟು ಲೀಡರ್ಗಳಿದ್ದಾರೆ. ಈ ಭಾಗಕ್ಕೆ ಸೇರಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರಿದ್ದಾರೆ, ಅದೇ ರೀತಿ ನಾರಾಯಣ್ ಗುರು ಅವರಿದ್ದಾರೆ, ಇಂಥದ್ದು ಮಹಾನ್ ವ್ಯಕ್ತಿಗಳಿದ್ದಾರೆ, ಅವ್ರದ್ದು ಫೋಟೋನು ಹಾಕಿ ಅಂತೇಳಿ ಕಾಂಗ್ರೆಸ್ನವ್ರು ಕೇಳಿದ್ದು. ಸರ್, ಖಂಡಿತ. ಯಾಕೆಂತಂದೇಳಿದ್ರೆ ಅವ್ರು ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಮಾಧ್ಯಮಗಳು ಪ್ರಶ್ನೆ ಮಾಡ್ತು, ನಾಳೆ ಕಾಂಗ್ರೆಸ್ ಬಂದಾಗ ಟಿಪ್ಪು ಸುಲ್ತಾನ್ ಅವರ ಫೋಟೋ ಹಾಕ್ತಾರೆ ಅದಕ್ಕೆ ಒಪ್ತೀರಾ ಅಂತ. ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಟಿಪ್ಪು ದೇಶದ್ರೆ ಹೋಯ್ ಆ ಕಾರಣಕ್ಕೆ ಒಪ್ಪಲ್ಲ ಅನ್ನೋಂಥ ಮಾತುಗಳನ್ನು ಅವ್ರು ಹೇಳ್ತಾರೆ. ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ, ನಿಮ್ಮ ಸ್ಟ್ಯಾಂಡ್ ಯಾಕೆ ಬದಲಾಗಿದೆ? ನಮ್ಮ ಸ್ಟ್ಯಾಂಡ್ ಬದಲಾವಣೆ ಏನೂ ಆಗಿಲ್ಲ. ಅವ್ರಿಗೆ ದಯವಿಟ್ಟು ಅವ್ರಿಗೆ ತಿಳಿಸ್ಬೇಕು, ಈ ರಾಷ್ಟ್ರದ ರಾಷ್ಟ್ರಪತಿಯವರು ಗೋವಿಂದ್ನವರು ನಮ್ಮ ಸದನಕ್ಕೆ ಬಂದು ಮಾತನಾಡಬೇಕಾದ್ರೆ ಎಲ್ಲರ ಎದುರುಗಡೆ ಅವ್ರು ಬರೆದುಕೊಟ್ಟಿರೋದು ಸ್ಪೀಚ್ ಯಾರಿಗೂ ಯಾರಿಗೆ ಟಿಪ್ಪು ಸುಲ್ತಾನ್ ಈಸ್ ಎ ಇಂಟರ್ನ್ಯಾಷನಲ್ ವಾರ್ ಹೀರೋ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದು ಅವ್ರು ಗೋವಿಂದ್ರವರು ಅದು ಮರಿಬಾರ್ದು ಅಂತ ಅವ್ರಿಗೆ ಹೇಳಬೇಕು. ಸರ್, ಕೊನೆಯದಾಗಿ ಹಲಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ ತರೋಕ್ಕೆ ಮುಂದಾಗ ಇನ್ನುವರೆಗೂ ಕೂಡ ಸಭಾಪತಿಗಳಿಗೆ ಅವಕಾಶ ಕೊಟ್ಟಿಲ್ಲ. ಒಂದು ವೇಳೆ ಅವಕಾಶ ಕೊಟ್ಟರೆ ಸದನದಲ್ಲಿ ಬಾವಿಗಳು ಹೋರಾಟ ಮಾಡುವಂಥದ್ದು, ಬೇರೆ ಏನಾರ ಪ್ರತಿರೋಧ ಮಾಡುವಂಥ ಪ್ಲಾನ್ಗಳು ಕಾಂಗ್ರೆಸ್ನಲ್ಲಿದೆಯಾ? ಅದನ್ನು ನಾವು ಚರ್ಚೆ ಮಾಡ್ತೀವಿ, ಅದನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ. ಯಾವತ್ತಕ್ಕಾಗಿ ಅವ್ರು ತಗೊಂಡು ಮರ್ತಿದ್ದಾರೆ, ಅದು ಕಾರಣ ಕೇವಲ ಈ ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇರೋದ್ರಿಂದ ಇದನ್ನು ತರ್ತಾ ಇರೋದು ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ. ಇದಿಷ್ಟು ಕಾಂಗ್ರೆಸ್ನ ಪರಿಷತ್ ಸದಸ್ಯರಾಗಿರುವಂತಹ ನಜೀರ್ ಅಹಮದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.